ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ಡ್ಯೂ ನೋಡ್ತಿದ್ದೀರಾ ಸಾಗರ್ ಸ್ಟೋರೇಜ್ ಡಿಕೆ 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 ಎಲ್ಲೆಲ್ಲೂ ಡಿಕೆ ಜಪ ಆಗ್ತಿದೆ ಅವರು ಆರ್ ಸಿ ಬಿಗೆ ಬಂದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ ಆ ಫಾರ್ಮ್ ಎಲ್ಲೂ ನಿಂತ ಇಲ್ಲ ಇದನ್ನ ಪದೇ ಪದೇ ಹೇಳ್ತಾನೆ ಇದ್ದೀನಿ ಇವಾಗ ಎರಡು ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ ಒಂದು ಪಾಕಿಸ್ತಾನದಿಂದ ಬಂದಿದೆ ಡಿಕೆ ಅವರ ಬಗ್ಗೆ ಒಂದು ಕಡಕ್ ಸ್ಟೇಟ್ಮೆಂಟ್ ಜೊತೆಗೆ ನಮ್ಮ ಇಂಡಿಯನ್ ಮಾಜಿ ಪ್ಲೇಯರ್ ಇಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ಆ ಎರಡು ಸ್ಟೇಟ್ಮೆಂಟ್ ಏನು ಅಂತ ನೋಡ್ಬಿಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ನಮ್ಮ ಇಂಡಿಯನ್ ಪ್ಲೇಯರ್ದು ಹೇಳ್ಬಿಡ್ತೀನಿ ಗುರು ಮಾಜಿ ಇಂಡಿಯನ್ ಪ್ಲೇಯರ್ ಜೊತೆಗೆ ನಿಮಗೆ ಇಂಡಿಯನ್ ಸೆಲೆಕ್ಟರ್ ಕೂಡ ಇವರು ಬಿ ಸಿ ಸಿ ಐ ಸೆಲೆಕ್ಟರ್ ಕೂಡ ಇವರು ಸೊ ಇವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಡಿಕೆಗೆ ಆಡಕ್ಕೆ ಬರ್ತಾ ಇರಲಿಲ್ವಂತೆ ಈ ಹಿಂದೆ ಯಾವಾಗ ಸಿಕ್ಸ್ ನ ಹೊಡಿಬೇಕು ಯಾವಾಗ ಸಿಂಗಲ್ ನ ತಗೊಬೇಕು ಅಂತ ಆಡಕ್ಕೆ ಬರ್ತಾ ಇರಲಿಲ್ವಂತೆ ಇವಾಗ ಡಿಸಿಗ್ನೇಟೆಡ್ ರೋಲ್ ನ ಕೊಟ್ಟಿರೋದ್ರಿಂದ ಅಂದ್ರೆ ಕಡಕಾಗಿ ಒಂದು ರೋಲ್ ನ ಕೊಟ್ಟಿದ್ರಂತೆ ಫಿಕ್ಸ್ ಮಾಡಿದ್ರಂತೆ ಈ ರೋಲ್ ಎಲ್ಲಿಂದ ಬಂದಿದೆ ಅಂತಂದ್ರೆ ಅದು ಆರ್ ಸಿ ಬಿ ಇಂದಾನೆ ಈ ರೋಲ್ ಬಂದಿರೋದು ನಿಮ್ಗೆ ಬಂದ್ಬಿಟ್ಟು ಇಂಡಿಯಾದಲ್ಲಿ ಸ್ಟ್ರೈಟ್ ಅವೇ ರೋಲ್ ನ ಫಿಕ್ಸ್ ಮಾಡಿಲ್ಲ ಯಾರು ನಿಮಗೆ ಆರ್ ಸಿ ಬಿಲಿ ನೀನು 15 ಓವರ್ ಆದ್ಮೇಲೆ ಬಂದ್ಬಿಟ್ಟು ಕಡಕಾಗಿ ಆಡೋಗಿರು ನಿಮ್ಗೆ ಲಾಸ್ಟ್ 3-4 ಓವರ್ ಆಡ್ಬಿಟ್ಟು ಸ್ಕೋರ್ ನ ಪುಷ್ ಮಾಡು ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಆಡೋ ಅಂತ ಆರ್ ಸಿ ಬಿ ನೇ ಮೈನ್ ರೋಲ್ ನ ಫಿಕ್ಸ್ ಮಾಡಿದ್ದು ಇದನ್ನ ಡಿ ಕೆ ಅವರನ್ನೇ ಸ್ವತಃ ಹೇಳಿದ್ದಾರೆ ಸೊ ಅಲ್ಲಿಂದ ನಿಮ್ಗೆ ಇಂಡಿಯನ್ ಟೀಮ್ ಕೂಡ ಇದೇ ರೋಲ್ ಫಿಕ್ಸ್ ಆಗುತ್ತೆ ಮುಂಚೆ ಆಗಿದ್ರೆ ಇವರಿಗೊಂದು ಡೆಸಿಗ್ನೇಟೆಡ್ ರೋಲ್ ಅನ್ನೋದು ಇರ್ತಿರ್ಲಿಲ್ಲ ಸೊ ಅಂದ್ರೆ ಬ್ಯಾಟ್ಸ್ಮನ್ ಗಳಿಗೆ ಬ್ಯಾಟರ್ ಗಳಿಗೆ ರೋಲ್ ಇರಬೇಕು ಅಂತಲ್ಲ ಇವರಿಗೆ ಸಪರೇಟ್ ಅಂದ್ರೆ ಇಂಡಿಯನ್ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಇವರಿಗೆ ಒಂಥರ ಡೆಸಿಗ್ನೇಟೆಡ್ ಸಪರೇಟ್ ರೋಲ್ ಇರೋದು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ತಂದ್ರೆ ಡಿ ಕೆ ಒಂಥರ ಸಪರೇಟ್ ರೋಲ್ ಲಾಸ್ಟಿಗೆ ಬಂದ್ಬಿಟ್ಟು ಚೆನ್ನಾಗಿ ಗುದ್ದೋದು ಸೊ ಇದೇ ಇವರ ರೋಲು ಈ ತರ ಬೇರೆ ಬ್ಯಾಟರ್ ಗಳಿಗೆ ಜಾಸ್ತಿ ರೋಲ್ ಇರೋದಿಲ್ಲ ಸೊ ಈ ರೋಲು ಮುಂಚೆನೆ ಏನಾದ್ರು ಡಿ ಕೆಗೆ ಸಿಕ್ಕಿತ್ತು ಅಂದ್ರೆ ಯಾರನ ಅವರಲ್ಲಿ ಏನಾದ್ರು ಇರೋದನ್ನ ಗುರುತಿಸ್ಬಿಟ್ಟು ಏನಾದ್ರು ಹೇಳ್ಬಿಟ್ಟು ಈ ತರ ರೋಲ್ ಏನಾದ್ರು ಡೆಸಿಗ್ನೇಟ್ ಮಾಡಿದ್ರು ಅಂತಂದ್ರೆ ಇನ್ನ ಬೆಜಾನ್ ಸ್ಕೋರ್ ಗಳನ್ನ ಮುಂಚೆನೆ ಹೊಡಿತಾ ಇದ್ರು ಅಂತ ಇವಾಗ ಕರೀಂ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಮುಂಚೆ ಆಡಕ್ ಬರ್ತಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ದ್ವಂದ್ವದಲ್ಲಿ ಔಟ್ ಆಗೋರು ಯಾವಾಗ ಸಿಕ್ಸ್ ಹೊಡಿಬೇಕು ಯಾವಾಗ ಸಿಂಗಲ್ ತಗೊಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಮಿಡ್ಲ್ ಓವರ್ಸ್ ಅಲ್ಲಿ ಆಡಕ್ ಬರ್ತಾ ಇರಲಿಲ್ಲ ಸೊ ಇವಾಗ ಲಾಸ್ಟ್ ಲಾಸ್ಟಿಗೆ ಬಂದ್ಬಿಟ್ಟು ವಾಂಚದೋ ಇದೇ ಇವರ ಮೈನ್ ರೋಲ್ ಅಂತ ಹೇಳಿದ್ದಾರೆ ಇದು ಎಲ್ಲಿಂದ ಬಂದಿದೆ ಅಂತಂದ್ರೆ ನಮ್ಮ ಆರ್ ಸಿ ಬಿ ಇಂದನೇ ಗುರು ಬಂದಿರೋದು ನಮ್ಮ ಇಂಡಿಯನ್ಸ್ ಅನ್ನೋ ಮಾತಾಡ್ತಿರ್ತಾರೆ ಬಿಡಿಗೂರು ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಪಾಕಿಸ್ತಾನಿ ಮಾಜಿ ಕ್ಯಾಪ್ಟನ್ ಇಂದ ಬಂದಿರೋ ಸ್ಟೇಟ್ಮೆಂಟ್ ದಿನೇಶ್ ಕಾರ್ತಿಕ್ ಅವರ ಫಾರ್ಮ್ ಬಗ್ಗೆ ಇವ್ರಿಗೂ 37 ವರ್ಷ ಅವ್ರಿಗೂ 37 ವರ್ಷ ಅವ್ರು ಆಲ್ರೆಡಿ ರಿಟೈರ್ ಆಗಿ ಸುಮಾರು ವರ್ಷಗಳೇನೆ ಆಗೋಗ್ಬಿಡ್ತು ಇನ್ ಕೇಸ್ ಏನಾದ್ರು ದಿನೇಶ್ ಕಾರ್ತಿಕ್ ಅವರೇನೋ ಪಾಕಿಸ್ತಾನಲ್ಲಿ ಇದ್ದಿತ್ತು ಅಂತಂದ್ರೆ ಪಕ್ಕ ಅವರು ಆಡೋದಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಏನ್ ಆಡ್ತಾ ಇದಾರೆ ಇನ್ಫ್ಯಾಕ್ಟ್ ಡೊಮೆಸ್ಟಿಕ್ ಕೂಡ ಆಡೋದಕ್ಕೆ ಪರ್ಮಿಷನ್ ಸಿಕ್ತಿರ್ಲಿಲ್ಲ ಪಾಕಿಸ್ತಾನ ಅಂದ್ರೆ ಪಿ ಸಿ ಬಿನ ಒಂಥರ ಬ್ಲೇಮ್ ಮಾಡಿದ್ರೆ ಅದ್ರೊಳಗಡೆ ಆಗ್ತಿರೋ ಪಾಲಿಟಿಕ್ಸ್ ಅದು ಇದೆಲ್ಲ ಅಂದ್ರೆ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅಲ್ಲಿ ಇನ್ನ ಜಾಸ್ತಿ ಇದೆ ಅಂತ ಇವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ ಪ್ರಾಬಬ್ಲಿ ಅವರೇನೋ ಪಾಕಿಸ್ತಾನ ಅಂದ್ರೆ ಅವ್ರು ಏನಕ್ಕೆ ಹೋಗ್ತಾರೆ ಪಾಕಿಸ್ತಾನ ಕಾಣೋದಕ್ಕೆ ಇನ್ ಕೇಸ್ ಏನಾದ್ರು ಪಾಕಿಸ್ತಾನಲ್ಲಿ ಇದ್ದಿತ್ತು ಅಂತ ಅಂದಿದ್ರೆ ಆಡಕ್ಕೆ ಆಗ್ತಾ ಇರಲಿಲ್ಲ ಈ ಒಂದು ಏಜ್ ಅಲ್ಲಿ ಅಂತ ಹೇಳಿದ್ರೆ ಲಕ್ಕಿ ಎನಫ್ ಅವರು ಇಂಡಿಯಾದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ನಾರ್ಮಲಿ ಎಲ್ಲರೂ ಹೇಳ್ತಾರೆ ಏಜ್ ಡಸಂಟ್ ಮ್ಯಾಟರ್ಸ್ ಅಂತ ನಿಮ್ಗೆ ಕ್ವಾಲಿಟಿ ಆಫ್ ಕ್ರಿಕೆಟ್ ಜೊತೆಗೆ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಪಾಕಿಸ್ತಾನಲ್ಲಿ ಅದು ಮ್ಯಾಟರ್ ಆಗೋದಿಲ್ವಂತೆ ಮಾಜಿ ಪಾಕಿಸ್ತಾನ್ ಕ್ಯಾಪ್ಟನ್ ಪಿ ಸಿ ಬಿನ ಬ್ಲೇಮ್ ಮಾಡಿದ್ರೆ ಪಾಕಿಸ್ತಾನ ಬ್ಲೇಮ್ ಮಾಡಿದ್ರೆ ಸೆಲೆಕ್ಟರ್ಸ್ ಎಲ್ಲ ಇಲ್ಲಿ ಆ ಏಜ್ ಅಲ್ಲಿ ಕಂಬ್ಯಾಕ್ ಮಾಡ್ತಾರೆ ಡೊಮೆಸ್ಟಿಕ್ ಕೂಡ ಆಡೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಎಂತ ಪುಡಾಂಗ್ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ದಾದಾ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಆಡೋದಿಕ್ಕೆ ಬಿಡೋದಿಲ್ಲ ಅಂತ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಒಂಥರ ಪಿ ಸಿ ಬಿಗೆ ಒಂಥರ ಅಜೀಬ್ ಅನ್ಸ್ಬೇಕು ಅವರ ಕ್ಯಾಪ್ಟನ್ ಏನೋ ಮಾಜಿ ಕ್ಯಾಪ್ಟನ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದ್ರಿಂದ ನಿಮಗೇನ್ ಅನ್ಸುತ್ತೆ ಮ್ಯಾಮ್ ಡಿ ಕೆ ಅವರ ರೋಲು ಡಿ ಕೆಗೆ ಮುಂಚೆ ಆಡಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಸೊ ಇವಾಗ ಡೆಸಿಗ್ನೇಟೆಡ್ ರೋಲ್ ನ ಕೊಟ್ಟಿರೋದ್ರಿಂದ ಅವರ ಕರ್ತವ್ಯ ಏನಿದೆ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಈ ರೋಲ್ ಏನಾದ್ರು ಚೇಂಜ್ ಮಾಡ್ತಾರೆ ಡಿ ಕೆ ಅವರ ಫಾರ್ಮ್ ನ ಅಥವಾ ಡಿ ಕೆ ಅವರು ಆಡಲೇಬೇಕು ಅಂತ ಈ ತರ ಆಡ್ತಾ ಇದಾರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನನ್ನ ಪ್ರಕಾರ ಮೇನ್ ಅವರ ರೋಲ್ ಅನ್ನ ಚೇಂಜ್ ಮಾಡಿರೋದು ಅವರ ಆಟದ ಇಂಟೆಂಟ್ನ ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಏನ್ ಸ್ಕೋರ್ ಬರ್ತಿದೆ ಆ ರೋಲಿಂದನೆ ಅಂತ ನಾನು ಅನ್ಕೊಂಡಿದ್ದೀನಿ ಪರ್ಸ್ನಲ್ಲಿ ಲಾಸ್ಟ್ ಲಾಸ್ಟಿಗೆ ಬಂದ್ಬಿಟ್ಟು ರುಬ್ಬು ಅಂತ ರೋಲು ಸೊ ನೀವು ಕಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಈ ರೋಲ್ ಹೆಂಗಿದ್ರು ನಮ್ಮ ಆರ್ ಸಿ ಬಿ ಇಂದನೇ ಬಂದಿರೋದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈಗ ಸಿಯರ್ಸ್ ಬಾಬಾ.